ಪರಿಸ್ಥಿತಿ ಏನೀಗ ನನ್ ಯಡಿಯೂರಪ್ಪ ಜಿಲ್ಲಾ ಶಿವಮೊಗ್ಗ ಡಿಸ್ಟಿಕ್ ಸರ್ಬಾ ತಾಲೂಕ್ ಶಿವಮೊಗ್ಗ ಡಿಸ್ಟಿಕ್ ನಂದು ನಾನು ಇಲ್ಲಿ ಮಾರಕ್ ಬಂದ ನನ್ನ ಹೆಂಡತಿ ಅವ್ರು ಹುಷಾರಿಲ್ದ ಎತ್ತ ತಗೊಂಡ್ ಯಾರು ಇಲ್ಲ ಇಲ್ಲಿ ನಾನು ಏನ ವಿಷ ಕುಡಿಬೇಕ ಯಾರಿಗೆ ಕೊಡ್ಲಿ ಕುತ್ಕೊಂಡು ನಾಲ್ಕನೇ ಮಾಡಿ ಮೂರನೇ ಮಾಡಿ ಕುತ್ಕೊಳ್ಳೋದಲ್ಲ ಹೋಗಿ ಇಲ್ಲಿ ಇಲ್ಲಿ ಬಸವಣ್ಣ ತಗೊಳ್ಳಿ ಬಂದವ್ರ ದಿವಸ ಮಾಡ್ತಾರ ಕಟ್ಟಿದ್ರೆ ಮಾರ್ಬೇಡ್ರಿ ಅಂದ್ರೆ ಅವ್ರು ಬಂದು ತಗೊಂಡು ಹೋಗಿ ಅಲ್ಲಿ ಸಾಕನ್ನ ಬಿಲ್ಡಿಂಗ್ ಮುಂದೆ ಕಟ್ಕೊಂಡು ಎಲ್ಲ ಖರೀದಿ ಮಾಡ್ಕೊಂಡು ಹೋಗ್ಲಿ ಎಲ್ಲ ಬಂದು ಅದ ಯಡೂರಪ್ಪನ ಬಂದು ತಗೊಂಡು ಹೋಗ ಹೊಟ್ಟು ಸೊಪ್ಪಿ ಹಾಕ್ಲಿ ಅವ್ಕ ರೈತರು ಯಾರು ತಗೊಂಡಂಗ ಇಲ್ಲ ಅವ್ರೇ ತಗೊಳ್ಳಿ ಈ ಹಾವೇರಿ ಜಿಲ್ಲಾ ಬೊಮ್ಮಾಯಿ ಸಾಹೇಬ್ರೆ ಒಂದೇ ಮನವಿ ನಿಮಗೆ ನೋಡ್ರಿ ನಮ್ಮ ಬಸವಣ್ಣನ ಯಾರು ಮಾಡ್ಬೇಕು ತವರು ಜಿಲ್ಲೆ ನೀವು ನಾವೇನು ಮಾಡ್ಬೇಕು ಬಸವಣ್ಣ ಬೊಮ್ಮಾಯಿ ಸಾಹೇಬ್ರೆ ಮನವಿ ಒಂದೇ ನಾವೇನು ಮಾಡ್ಬೇಕು ರೈತರು ನೋಡ್ರಿ ನಾನು ಹೇಳ್ತೀನಿ ಹುಷಾರಿಲ್ಲ ನಾ ಎತ್ತ ತಗೊಂಡೇ ನಿಮಗೆ ಮನವಿ ಮಾಡ್ತಾನೆ ನಿಮಗೆ ಮನವಿ ಮಾಡ್ತಾ ಇದ್ದಾನೆ ಸ್ವಾಮಿ ನೋಡ್ರಿ ನೀವ್ ಈ ತರ ಮಾಡ್ತೀರಿ ಅಂದ್ರೆ ನೀವ್ ಏನ್ ಮಾಡ್ತೀರಿ ಮಾಡ್ರಿ ಕಷ್ಟ ಐತಿ ಕಷ್ಟ ಐತಿ ನಾವ್ ತನ ಹೊಡ್ಕೊಂಡ್ಬಂದೇವಿ ನಮಗೆ ರೊಕ್ಕ ಬೇಕಪ್ಪ ನಾವ್ ಯಾರಿಗಾದ್ರೂ ಕೊಟ್ಟು ಹೋಗೋದು ನೋಡ್ರಿ ಮತ್ತ ನಿಮ್ ಇದ್ರಿಗೆ ಮತ್ತ ನಾನು ಇಷ್ಟನೇ ಕುಡಿತೇನೆ ಮತ್ತ ಬಸವರಾಜ ಸಾಹೇಬ್ರೆ ನಿಮಗ್ ಮನವಿ ಮಾಡ್ತಾನೆ ನಮ್ ಜಾನುವಾರುಗಳು ಯಾರಿಗೆ ಕೊಡ್ಬೇಕು ನಾವು ಗ್ಯಾರಂಟಿ ಕುಡಿದ ಕುಡಿತ ಮತ್ತೆ ಸಾಹೇಬ್ರೆ ಮತ್ತೆ ನೋಡ್ರಿ ಬಾಯ ಮತ್ತೆ ಆಗ್ತವೆ ನೀವ್ ಇಷ್ಟ ಇದ್ರೆ ಮತ್ತೆ ಇದು ಮಾಡ್ರಿ ನಾವ್ ಯಾರಿಗೆ ಕೊಡ್ಬೇಕು ನೋಡ್ರಿ ನಾವು ಕುಡಿಬೇಕಂದ್ರೆ ಕುಡಿತೇನೆ ನಿಮ್ ಇದ್ರಿಗೆ ಸಾಹೇಬ್ರೆ ನಿಮಗೆ ಮನವಿ ಮಾಡ್ತಾನೆ ಸಾಹೇಬ್ರೆ ನಮ್ ತವರು ಜಿಲ್ಲೆದಾರ ನೀವು ಹಾವೇರಿ ಜಿಲ್ಲೆ ನೀವು ತವರು ಜಿಲ್ಲೆದಾರ ನೀವು ನೋಡ್ರಿ ಮನವಿ ಮಾಡ್ತಾರೆ ರೈತರು ಜಾನುವಾರು ಕೊಡ್ಬೇಕ ಬೇಡ ಇಲ್ಲ ನೋಡ್ರಿ ತಿಳ್ಕೊಳ್ರಿ ಅಷ್ಟ ನೋಡಿ ವಿಚಾರ ಮಾಡಿ ನಮಗೆ ಒಂದು ಅಲ್ಲ ನೀವಾಗಿ ರೈತರಿಂದ ವಿಷ ಕುಡಿಸಕ್ಕಂತದ ಈ ಎತ್ತುಗಳು ಯಾರು ತಗೊಂಡಂಗಿಲ್ಲ ರೈತ ಒಬ್ಬ ತಗೊಳಕ್ ಆಗಲ್ಲ ವಯಸ್ಸಾಗಿದವ ಕಟ್ಟಕ್ ಬಿಟ್ರೆ ಒಬ್ಬನು ತಗೊಳಕ್ ಆಗಲ್ಲ ಯಾರಿಗೆ ಕೊಡ್ಬೇಕು ನಾನು ಯಾರಿಗೆ ಕೊಡ್ಬೇಕು ಸರ್ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ಯಾರಿಗೆ ಕೊಡ್ಲಿ ಸರ್ ನಾನು ನಿಮಗೆ ಮನವಿ ಮಾಡ್ತೇನೆ ನಾನು